ಕಿಚ್ಚ ನೆಗೆಟಿವ್ ರೋಲ್ನಲ್ಲಿ ಬಲ್ಲಿ ಸಿಂಗ್ ಆಗಿ ದಬಾಂಗ್ 3ನಲ್ಲಿ ಅವತರಿಸಿದ್ದಾರೆ. ಈ ವರ್ಷ ಬಾಲಿವುಡ್ನ ಬಹುನಿರೀಕ್ಷಿತ ಚಿತ್ರ ದಬಾಂಗ್ 3ನಲ್ಲಿ ಕನ್ನಡದ ಕಿಚ್ಚ ಸುದೀಪ್ ಅವರು ಸಲ್ಮಾನ್ ಖಾನ್ಗೆ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಚಿತ್ರದ ಮೊದಲ ಪೋಸ್ಟರ್ ಬಿಡುಗಡೆಯಾಗಿದೆ. ಬಲ್ಲಿ ಸಿಂಗ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರೋ ಕಿಚ್ಚ ಸುದೀಪ್ ತೆಲುಗಿನ ಈಗ ಸಿನಿಮಾ ನಂತರ ಮತ್ತೆ ನೆಗೆಟಿವ್ ಪಾತ್ರದಲ್ಲಿ ಅಬ್ಬರಿಸಲು ಸಿದ್ಧವಾಗಿದ್ದಾರೆ. ಈಗಾಗಲೇ ಚಿತ್ರದಲ್ಲಿ ಸುದೀಪ್ ಹಾಗೂ ಸಲ್ಮಾನ್ ಖಾನ್ ಕ್ಲೈಮ್ಯಾಕ್ಸ್ನಲ್ಲಿ ಟಾಪ್ಲೆಸ್ ಫೈಟ್ ಮಾಡಲಿದ್ದಾರೆ ಎಂಬ ಸುದ್ದಿ ಅಭಿಮಾನಿಗಳ ನಿರೀಕ್ಷೆ ಹುಟ್ಟಿಸಿದೆ. ಚಿತ್ರದಲ್ಲಿ ಸುದೀಪ್ ಅವರ ಮೊದಲ ಲುಕ್ ಅನ್ನು ಸಲ್ಮಾನ್ ಖಾನ್ ಬಿಡುಗಡೆ ಮಾಡಿದ್ದು ಚಿತ್ರದಲ್ಲಿ ವಿಲನ್ ಎಷ್ಟು ಪ್ರಭಾವಶಾಲಿಯಾಗಿರುತ್ತಾನೋ ಅವನನ್ನು ಮಣಿಸಲು ಅಷ್ಟೇ ಮಜಾ ಬರುತ್ತೆ. ದಬಾಂಗ್ 3ನಲ್ಲಿ ಕಿಚ್ಚ ಸುದೀಪ್ ಅವರನ್ನು ಬಲ್ಲಿ ಸಿಂಗ್ ಆಗಿ ಪರಿಚಯಿಸಲಾಗುತ್ತಿದೆ ಎಂದು ಹೇಳಿದರು. ಡಿಸೆಂಬರ್ 20ಕ್ಕೆ ಚುಲ್ಬುಲ್ ಪಾಂಡೆ ಹಾಗೂ ಬಲ್ಲಿ ಸಿಂಗ್ ಕಾದಾಟ ತೆರೆ ಮೇಲೆ ಪ್ರದರ್ಶನವಾಗಲಿದೆ. ಮತ್ತೆ ಭಯ ಹುಟ್ಟಿಸಲು ರೆಡಿಯಾಗಿದ್ದಾರೆ ರವಿ ಬಸ್ರೂರ್. 2 ವರ್ಷಗಳ ಹಿಂದಷ್ಟೇ ಕಟಕಾ ಚಿತ್ರದ ಮೂಲಕ ಭಯ ಹುಟ್ಟಿಸಿದ್ದ ರವಿ ಬಸ್ರೂರ್ ಮತ್ತೆ ಆ ಭಯವನ್ನೇ ಬಡಿದೆಬ್ಬಿಸೋಕೆ ಬರ್ತಿದ್ದಾರೆ. ನಿನ್ನೆಯಷ್ಟೇ ಕಟಕಾ ಚಿತ್ರ ರಿಲೀಸ್ ಆಗಿ 2 ವರ್ಷ ಪೂರೈಸಿದ ಸಂಭ್ರಮದಲ್ಲಿ ರವಿ ಬಸ್ರೂರ್ ಕಟಕಾ ಸೀಕ್ವೆಲ್ ಮಾಡೋಕೆ ಮುಂದಾಗಿದ್ದಾರೆ. ಕುತೂಹಲ ಆರ ಥ್ರಿಲ್ಲರ್ ಕಟಕ. ಕಟಕಾ 2 ಹಾಗೆ ಇರುತ್ತಾ? ಕಟಕಾ ವಾಮಾಚಾರದ ಸುತ್ತ ನಡೆಯುವ ಕಥೆಯಾಗಿದ್ದು ಪಕ್ಕಾ ಹಾರರ್ ಥ್ರಿಲ್ಲರ್ ಚಿತ್ರವಾಗಿತ್ತು. 5 ವರ್ಷದ ಬಾಲಕಿ ಮೇಲೆ ವಾಮಾಚಾರ ಪ್ರಯೋಗವಾಗಿ ಮುಂದೆ ಅದು ಏನೆಲ್ಲ ಆಗುತ್ತದೆ ಎನ್ನುವುದು ಸಿನಿಮಾದ ಚಿತ್ರಕಥೆ. ಚಿತ್ರದಲ್ಲಿ ನಟ ಅಶೋಕ್ ಮತ್ತು ಬಾಲನಟಿ ಶ್ಲಾಘಾ ಸಾಲಿಗ್ರಾಮ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ರು. ರವಿ ಬಸ್ರೂರ್ ಸದ್ಯ KGF 2 ಚಿತ್ರದಲ್ಲಿ ಬ್ಯುಸಿ ಇದ್ದಾರೆ. ಕಟಕಾ 2 ಯಾವಾಗ ಸೆಟ್ಟೇರಲಿದೆ, ಕಟಕಾ ಸೀಕ್ವೆನ್ನಲ್ಲಿ ಏನೆಲ್ಲ ಅಂಶಗಳಿವೆ, ಸ್ಟಾರ್ ಕಾಸ್ಟ್ ಯಾವುದು, ಇದೆಲ್ಲದರ ಮಾಹಿತಿ ಇನ್ನಷ್ಟೇ ತಿಳಿದು ಬರಬೇಕಿದೆ. 2ನೇ ಟ್ರೆಂಡಿಂಗ್ ಸ್ಥಾನದಲ್ಲಿರುವ ಭರಾಟೆಗೆ ಪ್ರಶಾಂತ್ ನೀಲ್ ಮೆಚ್ಚುಗೆ. ಇತ್ತೀಚೆಗಷ್ಟೇ ತೆರೆ ಕಂಡ ಭರ್ಜರಿ ಚೇತನ್ ನಿರ್ದೇಶನದ ರೋರಿಂಗ್ ಸ್ಟಾರ್ ಶ್ರೀಮುರುಳಿ ಅಭಿನಯದ ಭರಾಟೆ ಚಿತ್ರದ ಟ್ರೈಲರ್ ಯೂಟ್ಯೂಬ್ನಲ್ಲಿ 2ನೇ ಟ್ರೆಂಡಿಂಗ್ ಸ್ಥಾನದಲ್ಲಿದೆ. ಫ್ಯಾಮಿಲಿ ಆಡಿಯನ್ಸ್ಗಾಗಿ ರಿಲೀಸ್ ಆಗಿದ್ದ ಟ್ರೈಲರ್ 8 ಲಕ್ಷಕ್ಕೂ ಅಧಿಕ ವೀಕ್ಷಣೆ ಕಂಡು ಮುನ್ನುಗ್ಗುತ್ತಿದೆ. ಶ್ರೀಮುರುಳಿ ಶ್ರೀಲೀಲಾ ಲವ್, ಆಕ್ಷನ್, ಕಾಮಿಡಿ ಎಲ್ಲದರ ಊರಡದಂತಿರೋ ಟ್ರೈಲರ್ ಇದೇ 18ನೇ ತಾರೀಖು ರಿಲೀಸ್ ಆಗ್ತಿರೋ ಭರಾಟೆ ಚಿತ್ರಕ್ಕೆ ಆಹ್ವಾನವಿತ್ತಂತಿದೆ. ಟ್ರೈಲರ್ ರಿಲೀಸ್ ಆಗ್ತಿದ್ದಂತೆ ಮೆಚ್ಚುಗೆಯ ಮಹಾಪೂರವೇ ಹರಿದು ಬರ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ರೋರಿಂಗ್ ಸ್ಟಾರ್ ಉಗ್ರಂ ಶ್ರೀಮುರುಳಿ ಮತ್ತೆ ರೋರಿಂಗ್ ಅಂತ ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ. ಶ್ರೀಮುರುಳಿಗೆ ಉಗ್ರಂ ಮೂಲಕ ಆಕ್ಷನ್ ಕಟ್ ಹೇಳಿದ್ದ KGF ನಿರ್ದೇಶಕ ಪ್ರಶಾಂತ್ ನೀಲ್ ಕೂಡ ಟ್ರೈಲರ್ ನೋಡಿ ಟ್ವಿಟ್ಟರ್ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮುರುಳಿ, ನೀವು ಎಂದಿನಂತೆ ಗ್ರೇಟ್ ಆಗಿ ಕಾಣಿಸ್ತಿದ್ದೀರಿ. ಚಿತ್ರದಲ್ಲಿ ನಿಮ್ಮ ಹೊಸ ಅವತಾರ ನೋಡೋಕೆ ಕಾಯ್ತಿದ್ದೀನಿ. ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ವಿಶ್ ಮಾಡಿದ್ದಾರೆ.